ನಮಸ್ತೆ ಗೆಳೆರೆ ಏನಿದು ಅಹೋರಾತ್ರ ಮೇಲೆ ಮೇಲೆ ಲೈವ್ಗೆ ಬರ್ತಾನೆ ಅಹೋರಾತ್ರ ಪಾಕ್ಷಿಕಾನು ಅಲ್ಲ ಹದಿನೈದು ದಿವಸಕ್ಕೊಂದು ಸಲ ಬರೋದಕ್ಕೆ ಸಾಪ್ತಾಹಿಕನೂ ಅಲ್ಲ ವಾರಕ್ಕೊಂದು ಸಲ ಬರೋದಕ್ಕೆ ದೈನಿಕಾಲೂ ಅಲ್ಲ ದಿನಕ್ಕೆ ದಿನ ಎಲ್ಲ ಬರೋದಕ್ಕೆ ದಿನಕ್ಕೊಂದು ಬಾರಿ ಬರೋದಕ್ಕೆ ಆಲೋಚನೆ ಬಂದಲ್ಲಿ ಅಹುರಾತ್ರನ ಚಿಂತನಾ ಶಕ್ತಿ ಬಂದಲ್ಲಿ ಬಂದು ಇಲ್ಲಿ ಮಾತಾಡ್ತಾನೆ ಯಾರು ಬರಲಿ ಬರದೇ ಇರಲಿ ಅಂತಲ್ಲ ಅರ್ಧ ರಾತ್ರಿ ಆದರೂ ಯಾಕಂದರೆ ಆ ಚಿಂತನೆಗಳು ಹಾಲು ಉಕ್ಕಿ ಹೊರಗೆ ಹರಿಯುವಾಗ ನಾ ಮತ್ತೆ ಅಗ್ನಿಗೆ ಬೀಳ್ತಿದ್ದೀನಿ ಅನ್ನೋ ಭಾವನೆಯಿಂದಲ್ಲ ಅದು ಉಕ್ಕಿ ಬಂದ ಅದು ಭಾವೋದ್ವೇಗ ವಿಚಾರಗಳನ್ನು ಒಂದು ಕಡೆ ಸೇರಿಸಿದ್ರೆ ಯಾರಿಗಾದ್ರೂ ಉಪಯೋಗ ಆಗ್ಬೋದು ಮುಂದೆ ಅಹೋರಾತ್ರನಿಗೆ ಉಪಯೋಗ ಆಗ್ಬೋದು ಅನ್ನೋ ಭಾವನೆಗೆ ಇಲ್ಲಿ ಬರ್ತಾನೆ ಹೀಗೆ ಮಾತಾಡ್ತಾ ಇದ್ದಾಗ ಜಗತ್ತಿನ ಸತ್ಯಗಳು ಗೋಚರ ಆದಾಗ ಹೇಳಬೇಕು ಅನಿಸುತ್ತೆ ಅಹೋರಾತ್ರ ಬಾಡಿಗೆ ಮನೆಯಲ್ಲಿ ಇವತ್ತಿಗೂ ಇರೋದಕ್ಕೆ ಕಾರಣ ಒಂದು ಸಾಲ ಮಾಡಬಾರ್ದು ಅಂತ ಮನೆಯಷ್ಟು ಯೋಗ್ಯತೆ ನಮ್ಮ ದೇಶದಲ್ಲಿ ಮನೆ ಸಿಗ್ತಾ ಇಲ್ಲ ನಿಮಗೆ ಗೊತ್ತಾ ಒಂದು ಮನೆಯ ಬೆಲೆ ಹನ್ನೆರಡು ಲಕ್ಷ ಆದರೆ ಇವತ್ತಿನ ಬೆಲೆ ನೂರಿಪ್ಪತ್ತು ಲಕ್ಷ ಆಗಿದೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಆಗಿದೆ ಯಾಕೆಂದರೆ ವಿದೇಶಿ ಬ್ಯಾಂಕ್ಗಳ ಹಾವಳಿಯಿಂದ ಅದರಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಹನ್ನೆರಡು ಲಕ್ಷದ ಮನೆಗೆ ಇಪ್ಪತ್ತು ಲಕ್ಷ ಡೌನ್ ಪೇಮೆಂಟು ನಿಮಿಕ್ಕಿರೋ ಒಂದು ಕೋಟಿ ಬ್ಯಾಂಕ್ ಲೋನ್ ಆದರೆ ಅವನು ಇಪ್ಪತ್ತು ವರ್ಷದಲ್ಲಿ ಕಟ್ಟಬೇಕಾಗಿರೋದು ಇನ್ಸ್ಟಾಲ್ಮೆಂಟಲ್ಲಿ ಮೂರು ಕೋಟಿ ಮೂರು ಕೋಟಿ ಇಪ್ಪತ್ತು ಲಕ್ಷಕ್ಕೆ ಆ ಮನೆ ತಗೋತಾನೆ ಮನೆ ಸ್ವಂತ ಆಗಬೇಕಾದ್ರೆ ಅವನು ಮುದುಕ ಆಗಿರ್ತಾನೆ ಇಪ್ಪತ್ತು ವರ್ಷ ಮುಗಿದು ಆಗ ಆ ಮನೆ ಬೆಲೆ ಏನೂ ಇರೋದಿಲ್ಲ ಯಾಕಂದರೆ ಇಪ್ಪತ್ತು ವರ್ಷದ ನಂತರ ನ್ಯಾನೋ ಟೆಕ್ನಾಲಜಿ ಆವರಿಸ್ಬಿಡುತ್ತೆ ಪ್ರಪಂಚ ಎಲ್ಲ ಆವಾಗ ಸರ್ಕಾರಿ ನಿಯಮಗಳ ಪ್ರಕಾರ ಕೂಡ ಜಮೀನು ಯಾರಪ್ಪನ ಸ್ವತ್ತಲ್ಲ ಎಲ್ಲ ಭೂಮಿಯೆಲ್ಲ ಸರ್ಕಾರದ ಸ್ವತ್ತಾಗಿರುತ್ತೆ ಇನ್ನು ಕನ್ಸ್ಟ್ರಕ್ಷನ್ಗೆ ಮೂರು ಕಾಸು ಬೇರೆ ಇರೋಲ್ಲ ಯಾಕಂದರೆ ಕನ್ಸ್ಟ್ರಕ್ಷನ್ಗೆ ಈಗಿನ ಕಾಲದ ಕನ್ಸ್ಟ್ರಕ್ಷನ್ಗೆ ಐವತ್ತಾರು ವರ್ಷ ಆಯಿಸು ಆ ನ್ಯಾನೋ ಟೆಕ್ನಾಲಜಿಲಿ ನ್ಯಾನೋ ಸಿಮೆಂಟ್ ಎಲ್ಲ ಬಂದುಬಿಟ್ರೆ ಈ ಕನ್ಸ್ಟ್ರಕ್ಷನ್ಗೆ ಬೆಲೆನೇ ಇರೋಲ್ಲ ಒಂದಿಂಚು ಇಂಚು ವಾಲು ಹೈ ಎಂಡ್ ಕನ್ಸ್ಟ್ರಕ್ಷನ್ನು ಈ ಓಲ್ಡ್ ಕನ್ಸ್ಟ್ರಕ್ಷನಲ್ಲಿ ಜನ ಇಷ್ಟೂ ಪಡಲ್ಲ ಎಲ್ಲ ಡಿಸ್ಟ್ರಕ್ಷನ್ ಆಗುತ್ತೆ ನಿಮ್ಮ ಜೀವನ ಪರ್ಯಂತ ವ್ಯರ್ಥವಾಗಿ ಯಾವುದೋ ವಿದೇಶಿ ಬ್ಯಾಂಕುಗಳು ನಮ್ಮಲ್ಲಿ ಬಂದು ಸ್ವಂತ ಆಸ್ತಿನೂ ಇಲ್ಲದೆ ಬಾಡಿಗೆ ಆಫೀಸುಗಳಲ್ಲಿ ಬಂದು ಕೂತ್ಕೊಂಡು ನೀವು ಸ್ವಂತ ಮನೆಗಳಿಗೆ ಅವ್ರ ದುಡ್ಡು ಕೊಟ್ಟು ಒಂದಕ್ಕೆ ಮೂರರಷ್ಟು ದುಡ್ಡು ಕಲೆಕ್ಟ್ ಮಾಡಿಕೊಂಡು ಹೋಗ್ತಾರೆ ಇದೊಂದು ಕೃಷ್ಣ ಹೇಳಿದ ಅನಿಕೆ ತಹ ಸ್ಥಿರ ಮತಿ ಭಕ್ತಿಮಾನ್ಮೇ ಪ್ರಿಯೋನರಹ ಅಂತ ಅಂದರೆ ಆಸ್ತಿ ಅಂತಸ್ತುಗಳ ಹಿಂದೆ ಹೋಗೋರು ನಮ್ಮಿಂದ ದೂರ ಹೋಗ್ತಾರೆ ಅನ್ನೋ ಭಾವನೆ ಅದಕ್ಕೆ ಜೀವಮಾನದಲ್ಲಿ ಸಾಲ ಮಾಡಬಾರ್ದು ಅಂತ ಪ್ರತಿಜ್ಞೆ ಮಾಡಿದ ಇವನು ದುಡಿಯೋ ಶಕ್ತಿಗೆ ಹನ್ನೆರಡು ಲಕ್ಷ ಮನೆ ಸಿಗೋದಾದರೆ ಯಾವತ್ತೋ ಮನೆ ಆಗ್ತಾಯಿತ್ತು ಹುರಾತನಿಗೆ ಆದರೆ ಈ ಮೋಸದ ಜಾಲಕ್ಕೆ ನಮ್ಮದೇ ಇಟ್ಟಿಗೆ ನಮ್ಮದೇ ಕೆರೆ ಮಣ್ಣು ನಮ್ಮದೇ ಜೇಡಿ ಮಣ್ಣು ನಮ್ಮದೇ ಮರಳು ನಮ್ಮದೇ ಸಿಮೆಂಟು ನಮ್ಮದೇ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸು ನಮ್ಮ ದೇಶದಲ್ಲೇ ಉತ್ಪತ್ತಿಯಾಗುವ ಎಲ್ಲ ಉತ್ಪನ್ನಗಳು ನಮ್ಮ ದೇಶದಲ್ಲೇ ಕೆಲಸ ಮಾಡುವ ಕೆಲಸದಾಳುಗಳು ನಮ್ಮ ದೇಶದ ಕಾರ್ಪೆಂಟರು ನಮ್ಮ ದೇಶದ ಪ್ಲಂಬರು ನಮ್ಮ ದೇಶದ ಎಲೆಕ್ಟ್ರಿಷಿಯನ್ನು ನಮ್ಮ ದೇಶದ ಬಿಲ್ಡರು ನಮ್ಮ ದೇಶದ ಖರೀದಿಸುವವನು ಹಣ ಮಾತ್ರ ವಿದೇಶಿಯರು ಹಾಕಿ ಹಾಕಿ ಹೊತ್ತೊಯ್ಯುತ್ತಿದ್ದಾರೆ ಇದೊಂದು ಇದು ಎಷ್ಟು ಪರ್ಫೆಕ್ಟ್ ಕೃಷ್ಣ ಹೇಳಿರೋ ಮಾತು ಆಸ್ತಿ ಅಂತಸ್ತುಗಳ ಹಿಂದೆ ಓಡಬಿಡಿ ಅಂತ ನಮ್ಮೂರುಗಳಲ್ಲಿ ಜಮೀನು ಇದನ್ನದು ಇದು ನಿಂದು ಮನೆ ಮನೆಯಿಂದೆ ಬೇಕಾದಷ್ಟು ಜಾಗ ಖಾಲಿ ಬಿದ್ದಿರೋದು ಒಂದು ಕಡೆ ರಾಶಿ ತಿಪ್ಪೆ ಇರೋದು ಹಾವುಗಳು ಓಡಾಡ್ತಾ ಇರುತ್ತೆ ಅದು ನಮ್ಮ ಜಾಗ ಅನ್ನೋ ಫೀಲಿಂಗೇ ಬರ್ತಾ ಇರಲಿಲ್ಲ ಅದೇನೇ ಆಗಲಿ ಇವಾಗ ಟಾಪಿಕ್ ಡೈವರ್ಟ್ ಆಗೋದು ಬೇಡ ಇದರಲ್ಲೇ ಇರೋಣ ಈ ವಿಚಾರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಏನು ಆ ಕೃಷ್ಣನ ಮಾತು ಅಂದರೆ ಒಂದು ಮ್ಯಾಜಿಕ್ ಇವಾಗ ಅರಿವು ಬಂತು ಸತ್ ಅಂದರೆ ಸುಖ ಅಂತರ್ಥ ಅಸತ್ ಅಸತ್ಯ ಸತ್ಯ ಅಸತ್ಯ ಸತ್ಯದಲ್ಲಿ ಸುಖ ಇದೆ ಅಸತ್ಯದಲ್ಲಿ ದುಃಖ ಇದೆ ಯಾಕೆ ಆಸ್ತಿಗಳ ವಿಚಾರವಾಗಿ ಹೀಗೆ ವಿರುದ್ಧ ಮಾತಾಡಿದ ಕೃಷ್ಣ ಅಂದರೆ ಆ ಪದದಲ್ಲೇ ಇದೆ ನೋಡಿ ಅರ್ಥ ಅಸತ್ ಆಸ್ತಿ ನ ಸತ್ ನಾಸ್ತಿ ಅಂದರೆ ಏನು ಆಸ್ತಿ ಇಲ್ಲದವನು ನಾಸ್ತಿ ಅಂತ ಆಸ್ತೆ ಅಂದರೆ ಆಸ್ತಿಕ ಅಂದರೆ ಏನು ಗೊತ್ತಾ ಆಸ್ತಿ ನಂಬಿಕೆ ಇಲ್ಲದವನು ನಾಸ್ತಿಕ ನಂಬಿಕೆ ಇರುವವನು ಆಸ್ತಿಕ ಅಂತ ಆ ಆಸ್ತಿ ಬೇರೆ ಈ ಆಸ್ತಿ ಬೇರೆ ಅನೇಕ ಅರ್ಥಗಳು ಸತ್ಯನ ಉಲ್ಟಾ ಮಾಡಿದ್ರೆ ಆಸ್ತಿ ಆಗುತ್ತೆ ಇಂಡೈರೆಕ್ಟ್ಲಿ ಅಸತ್ಯ ಆಸ್ತಿ ಆಗತ್ತೆ ಅಂದರೆ ಆಸ್ತಿ ಮಾಡುವುದು ಅಸತ್ಯ ಇದ್ದಂಗೆ ಇವತ್ತು ಒಬ್ಬ ಬರ್ದೇನೆ ನಮ್ಮ ಮನೆ ಮಾರಾಟ ಆಗ್ತಿಲ್ಲ ಕರೋನಾ ಟೈಮು ಸಾಲದಲ್ಲಿದ್ದೀನಿ ನನ್ನ ಸಾಲ ತೀರದೇ ಇದ್ದರೆ ನಾನು ಸ್ಕ್ರೀನ್ ಸ್ಕ್ರೀನ್ಶಾಟ್ ಹಾಕೋಣ ಅನಿಸುತ್ತೆ ಅವ್ರ ಮರ್ಯಾದೆ ಕ್ವಶನ್ ಬೇಡ ಹಾಕ್ಬಿಡಿ ಅಂತ ಹೇಳ್ತಾರೆ ಮಕ್ಕಳ ಮದುವೆ ಮಾಡಬೇಕು ಮನೆ ಮಾರಾಟ ಆಗ್ತಿಲ್ಲ ಏನು ಮನೇನ ಗೃಹ ಪ್ರವೇಶಕ್ಕೆ ಮನೆಗಷ್ಟು ಖರ್ಚು ಮಾಡ್ತಾರ ಗೃಹ ಪ್ರವೇಶಕ್ಕೆ ತೋರಿಸ್ಕೋಬೇಕಲ್ಲ ನಾವು ಇರೋಕ್ಕಲ್ಲ ಮನೆ ಕಟ್ಟೋದು ತೋರಿಸ್ಕೊಳ್ಳೋಕ್ಕೆ ಅದಕ್ಕೆ ಖರ್ಚು ಮಾಡ್ತೀವಿ ಅದಕ್ಕೆ ಆಸ್ತಿ ಸತ್ಯ ಅದಕ್ಕೆ ಕೃಷ್ಣ ಏನು ಹೇಳ್ದ ಮಠ ಮಾನ್ಯಗಳಿಂದ ಹೋಗುವ ಸಂತರು ಮನೆ ಮಹಲ್ಲುಗಳ ಹಿಂದೆ ಹೋದೆ ರಾಜರು ಮನೆ ಐಶ್ವರ್ಯವಂತರು ಸಿರಿವಂತರು ಎಲ್ಲ ನನ್ನಿಂದ ದೂರ ಹೋಗ್ತಾರೆ ಅಂತ ಓಪನ್ ಆಗಿ ಹೇಳ್ಬಿಡ್ತಾನೆ ಕೃಷ್ಣ ಗೀತೆಯಲ್ಲಿ ಸಂತ ಅಂದರೆ ಅಡಿಕಿತ್ತು ಅಡಿ ಇಡುವವನು ಸಂತ ಅಂದರೆ ಅವನು ಒಂದು ಅಡಿ ಒಂದು ಒಂದು ಪಾದ ಹಿಂಗೆ ಊರಿದ್ರೆ ಅಷ್ಟೇ ಒಂದು ಜಾಗ ಈ ಜಗತ್ತಲ್ಲಿ ಮತ್ತು ಇನ್ನೊಂದು ಪಾದ ಊರಿದ್ರೆ ಈ ಪಾದ ಕೀಳಬೇಕು ಹಾಗೆ ನಡ್ಕೊಳ್ಳೋ ಒಂದು ಸಂತಾವಿನ ಆಸ್ತಿ ಪಾಸ್ತಿಗಳು ಮಾಡಿಕೊಂಡವನು ಇವಾಗ ಇವಾಗ ನೋಡಿ ಜಗತ್ತಿಗೆ ಎಲ್ಲ ಬರ್ತಾ ಇದೆ ಬಯಲಾಗ್ತಾ ಇದೆ ಯಾವ ಸ್ಟೇಟ್ ಲೆವೆಲಲ್ಲಿ ಆಸ್ತಿಗಳು ಮಾಡ್ಕೊಂಡವರೆಲ್ಲ ಬಿಟ್ಟು ಹೋಗಬೇಕಾಗಿದೆ ಆ ಹನ್ನೆರಡನೇ ಶತಮಾನದಿಂದ ಹಿಡಿದು ಆ ಎಂಟನೇ ಒಂದನೇ ಶತಮಾನದಿಂದ ಹಿಡಿದು ನೋಡ್ಕೊಂಡು ಬನ್ನಿ ಬುದ್ಧ ಎಲ್ಲೂ ಆಸ್ತಿ ಮಾಡಲಿಲ್ಲ ಬುದ್ಧನ ಸಾಹಿತ್ಯದಲ್ಲೂ ಆಸ್ತಿಗೆ ವಿರೋಧ ಇದೆ ಬುದ್ಧ ಯಾವತ್ತೂ ಆಸ್ತಿ ಮಾಡುವಂತ ಹೇಳಲೇ ಇಲ್ಲ ಆಸ್ತಿ ಇಲ್ಲದೆ ಬದುಕಿದ್ದಕ್ಕೆ ಆತ ಬುದ್ಧನಾದ ಈ ಸ್ವಾಮೀಜಿಗಳು ಮಠಾಧಿಪತಿಗಳು ಯಾರೇ ಆಗಿರಲಿ ಯಾರ ವಿರುದ್ಧ ಆಹೋರ ಹತ್ರ ಮಾತಾಡ್ತಿಲ್ಲ ಈ ಮಾಡ್ರನ್ ಸ್ವಾಮಿಗಳು ಆಶ್ರಮಗಳು ಕಟ್ಕೊಂಡಿರೋರು ನೋಡು ಆಶಾರಾಮ್ ಜೈಲಿಗೋದ ಸತತವಾಗಿ ಲೈನಿಗೆ ಆ ಬ್ರಹ್ಮಚಾರಿ ಅಂತ ಒಬ್ಬ ಇದ್ದ ಅದಾದ ಚಂದ್ರ ಅಂತ ಒಬ್ಬ ಇದ್ದ ಮತ್ತು ಈ ರಾಮ್ ರಹೀಮ್ ಅಂತ ಇದ್ದ ಇವರೆಲ್ಲ ಸತತವಾಗಿ ಕ್ಯೂ ಅಲ್ಲೇ ಜೈಲಿಗೆ ಹೋದರು ಇಷ್ಟೆಲ್ಲ ಜೈಲಿಗೆ ಹೋದರು ಮೆರೆಯೋರು ಇದ್ದಾರೆ ಯಾಕಂದ್ರೆ ನಾನು ಅಂತ ಅವನಲ್ಲ ಅಂತ ಪ್ರತಿ ಕಳ್ಳ ತಿಳ್ಕೊತಾರೆ ನಾನು ಒಳ್ಳೆಯವನು ಅವನ ಯಾರೋ ಹೇಳ್ತಿದ್ನಲ್ಲ ಶಂಡಚೂಡ ರಾಬಿನ್ ಅಂತೆ ರಾಬಿನ್ ಹುಡ್ಡು ತನಗಾಗಿ ಒಂದು ಪೈಸೆ ಇಟ್ಕೋತ ಇರಲಿಲ್ಲ ಧನಿಕರ ಹಣವನ್ನು ಅವರಿಗೆ ಲೆಟ್ರ್ ಬರೆದು ಅವ್ರ ಮನೆಗೆ ಹೋಗ್ತಿದ್ದ ನಿಮ್ಮ ಹತ್ರ ನಾನು ಬರ್ತೀನಿ ನಿಮ್ಮ ಮನೇನ ಲೂಟ್ ಮಾಡ್ತೀನಿ ನೀವು ವಿರೋಧ ಮಾಡಬೇಡಿ ಮಾಡಿದ್ರೆ ನಿಮ್ಮ ಪ್ರಾಣಕ್ಕೆ ತೊಂದರೆ ಅಂತ ಹೇಳ್ತಿದ್ದ ಅದು ತಪ್ಪೇ ಆ ಕಡೆಗೆ ಎಂಡ್ ವಿತ್ ಟ್ರಾಜಿಡಿ ಆಗುತ್ತೆ ಆ ಒಂದು ದುಃಖಾಂತಿ ಆಗುತ್ತೆ ಒಂದು ಕತೆ ಅದು ತಪ್ಪೇ ಅದನ್ನು ಕ ತಗೊಂಬಂದು ಬಡವ್ರಿಗೆ ಹಂಚಿಬಿಡ್ತಿದ್ದ ಆದ್ದರಿಂದ ಬಡವರೇ ಅವನಿಗೆ ರಕ್ಷಾ ಕವಚ ಆಗಿದ್ದರು ಇಲ್ಲ ಹಂಗಲ್ವಲ್ಲ ಕೊಟ್ಟ್ಯಾಂತ ರೂಪಾಯಿ ಲೂಟಿ ಮಾಡಿ ಹತ್ತಾರು ರೂಪಾಯಿ ಹಂಚಿಬಿಟ್ಟು ರಾಬಿನ್ವುಡ್ ಅಂತ ಬೋರ್ಡ್ ಹಾಕೋತೀಯ ನೀನು ಹಂಗೆ ಮಾಡಬಾರ್ದು ಹಾಗಾಗಿ ಅವ್ರ ಹತ್ರ ಯಾವತ್ತೂ ಒಂದು ಮಠ ಮಾಡೋಕ್ಕೋಗಲಿಲ್ಲ ಆಸ್ತಿ ಮಾಡೋಕ್ಕೋಗ್ಲಿಲ್ಲ ಎಷ್ಟೋ ಜನ ಒಂದು ಮಠ ಮಾಡ್ತೀನಿ ಎಷ್ಟೋ ಜನ ಮುಂದೆ ಬಂದರು ನಲವತ್ತು ಎಕರೆ ಜಮೀನಿದೆ ನಮ್ಮದ್ರಲ್ಲಿ ಇದ್ದುಬಿಡಿ ನೀವು ಆಶ್ರಮ ಮಾಡಿಕೊಳ್ಳಿ ನಾವಿದ್ದೀವಿ ಬರ್ಕೊಟ್ಬಿಡ್ತೀವಿ ನಿಮಗೆ ಅಂತ ದೇವಸ್ಥಾನ ಮಾಡಿ ಯಾವುದು ದೇವಸ್ಥಾನ ಕಟ್ಟಲಿ ಮರ ಕಡಿದು ದೇವಸ್ಥಾನ ಕಟ್ಲ ಯಾವ ಪ್ರಕೃತಿನ ಡಿಸ್ಟರ್ಬ್ ಮಾಡಲಿ ಶಿವ ಪುರಾಣದಲ್ಲಿ ಹೇಳ್ತಾನೆ ರಾವಣಾಸುರನಿಗೆ ನೀನು ಮಾಲ್ ಕಟ್ತೀಯ ಅನ್ನೋ ಕತ್ತೆ ನನಗೆ ಮಹಲ್ ಕಟ್ಟಿಸ್ಕೊಡ್ತೀಯನ ಪಾರ್ವತಿ ತಲೆ ತಿಂತೀಯನೋ ನೀನು ಕಟ್ಸ್ಕೊಡು ಕೈಲಾಸದಲ್ಲಿರೋ ಒಂದು ಕಲ್ಲು ಇಲ್ಲಿಂದ ಅಲ್ಲಿ ತೆಗೆದು ಒಂದು ಗಿಡನ ನೀನು ಕೊಲ್ಲಬಾರ್ದು ಓಡೋಗ್ಬಿಡ್ತಾನೆ ಕಾಲು ಕಿತ್ತು ರಾವಣ ಹೋಗಪ್ಪ ಶಿವ ನಿನ್ನ ಕೈಲಿ ನಿನ್ನನ್ನು ಹೆಣ್ ಅದು ಹೆಂಗೆ ಹೇಗ್ತಾ ಇದ್ದಳು ಆ ಪಾರ್ವತಿ ನಾವಂತ ಹೇಗಕ್ಕಾಗಲ್ಲ ಅಂತ ಅಂದರೆ ಅವನು ಶ್ರೀಲಂಕೆಯಲ್ಲಿ ಬಂಗಾರದ ಮಹಲ್ ಕಟ್ಟಿರ್ತಾನೆ ಸುವರ್ಣ ಲಂಕೆ ಮಾಡಿರ್ತಾನೆ ದುಃಖದಲ್ಲಿ ಎಂಟಾಗ್ತಾನೆ ಜೀವನ ಪರ್ಯಂತ ಬಂಡೆ ಗುಂಡೆಗಳಲ್ಲೇ ಹಿಮಾಲಯದಲ್ಲಿ ಕೈಲಾಸ ಪರ್ವತದಲ್ಲಿ ಇದ್ದಿದ್ದು ಶಿವ ಹೆಂಗೆ ಬದುಕದ ಹೆಂಗೆ ಬದುಕ್ತ ಕಡೆಗೆ ಜೀವಂತ ಗ್ರಹ ಮಾಡಿದವನು ಸಾವಿಲ್ಲದವನು ಸಾವೂರ ಒಡೆಯ ಸ್ಮಶಾನವಾಸಿ ಯಾವುದ್ರಿ ಶಾಶ್ವತ ಒಬ್ಬ ಸಾತ್ವಿಕ ಸಂತ ಸಾಮಾಜಿಕ ಸಮಾಜದಲ್ಲಿ ಸಂಸಾರಿಯಾಗಿ ಉಳಿದವರಿಗೆ ನಮ್ಮ ದೇಶದಲ್ಲಿ ಗಲ್ಲಿ ಗಲ್ಲಿಗೆ ಈ ರೀತಿ ವೇದಾಂತ ಹೇಳೋರಿದ್ದಾರೆ ಬೇಕಾದ್ರೆ ನನ್ನ ಅವ್ರ ಹತ್ರ ಎಷ್ಟೋ ಇಂಟರ್ವ್ಯೂಗಳಲ್ಲಿ ತೋರಿಸಿದ್ದಾನೆ ಆ ರೀತಿ ಜ್ಞಾನ ಇಲ್ಲ ಎಲ್ಲೋ ಹೋಗೋದು ಗಾಲ್ಫ್ ಕ್ಲಬ್ಗಳಲ್ಲಿ ಐಷಾರಾಮಿ ಜೀವನ ಇವೆಲ್ಲ ನಡೆಸೋದಾದ್ರೆ ಅದೇ ರೀತಿ ನಡೆಸು ವ್ಯಾಪಾರ ಮಾಡು ಸಂತ ಸಂತನ ಬಟ್ಟೆ ಸುಡತ್ತು ಅದು ಸಂತನ ಬಟ್ಟೆ ಹಾಕ್ಕೊಳ್ಳೋ ಯೋಗ್ಯತೆ ಇದೆಯೇ ನಿಮಗೆಲ್ಲ ಸಂತನ ಬಟ್ಟೆ ಹಾಕೊಳ್ಳೋದು ವ್ಯಾಪಾರಕ್ಕಿಳಿಯೋದು ವ್ಯಾಪಾರ ಆಗದಿದ್ರೆ ವಿಲವಿಲ್ಲ ಒದ್ದಾಡೋದು ಇನ್ನೊಬ್ಬರನ್ನ ತುಳಿಯೋಕೆ ಪ್ರಯತ್ನ ಪಡೋದು ವ್ಯಾಪಾರ ಮಾಡಬಾರ್ದು ಅಂತೇಳಿಲ್ಲ ಮಾಡು ವ್ಯಾಪಾರನೇ ಮಾಡು ಯೋಗಾಸನೇ ಮಾಡು ಯೋಗಾಸ್ನಾನೇ ಮಾಡಿ ವ್ಯಾಪಾರ ಮಾಡು ಯೋಗಾಸನ ಟೀಚರಾಗಿ ವೃತ್ತಿ ತಹ ಮಾಡು ಸಂತ ಅಂತ ಹೇಳ್ಕೊಬೇಡ ಸಂತ ಅನ್ನೋದಕ್ಕೆ ನಮ್ಮ ದೇಶದಲ್ಲಿ ಒಂದು ಒಳ್ಳೆಯ ಯೋಗ್ಯತೆ ಇದೆ ಗೌರವ ಇದೆ ಭಗವ ಅದಕ್ಕೆ ಯಾವನು ಸಾಚದ ಒಂದು ಸಿಗಲ್ಲ ಅಂತ ವೇದವ್ಯಾಸರು ಏನು ಹೇಳಿದ್ರು ಭಗವದ್ವಜನೇ ನಮ್ಮ ಗುರು ಅಂತ ಹೇಳಿಬಿಟ್ಟು ಇನ್ನು ಮುಂದೆ ಇದು ತಪ್ಪು ಮಾಡೋದಿಲ್ಲ ಮನುಷ್ಯ ಆದರೆ ತಪ್ಪು ಮಾಡ್ತಾನೆ ಅಂತ ಹೇಳಿ ಗುರು ಪೂರ್ಣಿಮೆ ಎಂದು ಅಕ್ಷರವನ್ನೇ ಗುರು ಮಾಡಿಬಿಡ್ತಾರೆ ಅಷ್ಟು ಬುದ್ಧಿ ಇಲ್ಲದೆ ಮಾಡ್ತಾರೆ ಯಾರೇ ಆಗಲಿ ಯಾವ ನಮ್ಮ ಯಾವುದೋ ನಮ್ಮ ಧರ್ಮದ ಸಂತ ತಪ್ಪು ಮಾಡಿಬಿಟ್ರೆ ಧರ್ಮ ಏನಕ್ಕೆ ಏನಕ್ಕಿಡುತ್ತೆ ನಮ್ಮ ಧರ್ಮ ಪವಿತ್ರ ಧರ್ಮ ಅಂತ ಹೇಳಿ ಓಡಾಡಿ ಅಯ್ಯೋ ಈ ಸಂತನಿಗೆ ನಾವು ವಿರೋಧ ಮಾತಾಡಿದ್ರೆ ನಮ್ಮ ಧರ್ಮಕ್ಕೆ ವಿರೋಧ ಮಾಡ್ದಂಗೆ ಅಂತ ದಯವಿಟ್ಟು ಕಲ್ಪಿಸ್ಕೋಬೇಡಿ ಎಷ್ಟೋ ಜನ ಧರ್ಮ ಮೋಹಕ್ಕೆ ಬಿದ್ದು ಇವರು ಮಾಡ್ತಾ ಇರೋ ತಪ್ಪುಗಳನ್ನೆಲ್ಲ ಹೋಗ್ತಾರೆ ಎಷ್ಟೋ ಜನ ಬಿ ಜೆ ಪಿ ನಮ್ಮದು ಪವಿತ್ರ ಒಳ್ಳೆಯದು ಅಂತ ಹೇಳ್ತಾರೆ ಎಷ್ಟೋ ಜನ ಕಾಂಗ್ರೆಸ್ ನಮ್ಮದು ಒಳ್ಳೆಯದು ಅಂತ ಹೇಳ್ತಾರೆ ಆ ಪಕ್ಷ ಈ ಪಕ್ಷ ಒಳ್ಳೇದು ಅಂತ ಒಪ್ಕೊಳ್ಳೋಣ ನಿಮ್ಗೆ ಇಷ್ಟ ಆ ಪಕ್ಷ ಆದರೆ ಆ ಪಕ್ಷದಲ್ಲಿ ಮಾಡಿರೋ ತಪ್ಪನ್ನು ಮುಚ್ಚಿಟ್ಕೊಳಕ್ಕೆ ಹೋಗ್ಬಿಡಿ ಯಾವನ್ನು ಮಾಡಿದ್ರೂ ತಪ್ಪು ತಪ್ಪೇ ಅದು ಆ ಪಕ್ಷ ಅವ್ರನ್ನ ಕಾಪಾಡೋದು ಬೇಡ ಆ ಪಕ್ಷ ಅವರ ತಪ್ಪುಗಳನ್ನು ಗುರ್ರಾಣಿ ಥರ ಕಾಪಾಡಬಾರ್ದು ಆವಾಗಲೇ ಆ ಪಕ್ಷ ಸುಡೋದು ಆವಾಗ ಆ ಕೋಪ ಪಕ್ಷದ ಮೇಲೆ ಬೀಳುತ್ತೆ ಜನದ್ದು ಮೊದಲನೇದಾಗಿ ಪಕ್ಷದವರೇ ತಮ್ಮ ಪಕ್ಷದವನು ಮಾಡಿರೋ ತಪ್ಪನ್ನು ತುಳಿದು ಅವನ್ನ ಆಚೆ ಬಿಸಿ ಹಾಕಿಬಿಡಬೇಕು ತಪ್ಪು ಮಾಡೋರ್ನ ಆ ಪಕ್ಷ ಅದು ಯಾವತ್ತು ಮಾಡಲ್ವೋ ಆ ಪಕ್ಷ ತಪ್ಪಾಗಿಬಿಡುತ್ತೆ ಎರಡನೇದಾಗಿ ಆ ಪಕ್ಷದಲ್ಲಿರೋವರು ಕೂಡ ಇವನ್ ಸರಿ ಇಲ್ಲ ನಮ್ಮ ಪಕ್ಷದವನಾದ್ರೇನು ಯಾವ ಪಕ್ಷದಾದ್ರೂ ಒಳ್ಳೇದು ಮಾಡಿದಾಗ ಅವನು ಸರಿ ಇದ್ದಾನೆ ಅವ್ನು ನಮ್ಮ ವಿರೋಧ ಪಕ್ಷ ಆದರೂ ಒಳ್ಳೆಯವನು ಅಂತ ಹೇಳೋದು ಕಲ್ತ್ಕೊಳ್ಳೋದೆ ಸತ್ಯ ಕಣ್ರಿ ಇಲ್ಲಾಂದರೆ ಆಸ್ತಿ ಆಗತ್ತೆ ಆಸ್ತಿ ಅಂದರೆ ಅವನು ಅಯ್ಯೋ ಅವನು ನಮ್ಮವನು ಇವನು ಇನ್ನೊಬ್ಬನು ನಮ್ಮವನ್ನಾದರೆ ನಾವು ಬಿಟ್ಟುಬಿಡಬೇಕು ನಮ್ಮ ಪಕ್ಷದವನು ಅವನು ಯಾವ ಹಗರಣ ಮಾಡಿದ್ರೂ ತಪ್ಪಿಲ್ಲ ಬೇರೆ ಪಕ್ಷದವನು ಹಗರಣ ಮಾಡಿದ್ರು ಹುಡುಕ್ಬೇಕು ಅವನಲ್ಲಿ ಮತ್ತು ಎಲ್ಲ ತರೋದು ಬೇಡ ಹಿಸ್ಟ್ರಿ ತಂದು ಇವರ ಮೂಲ ಚೆನ್ನಾಗಿಲ್ಲ ಪೂರ ಧರ್ಮಗಳಿಗೆ ಕಟ್ಟಿಬಿಡೋದು ನಾವು ಸ್ಟ್ರಾಂಗಾಗಿರೋಷ್ಟವರೆಗೂ ಯಾರು ನಮ್ಮನ್ನು ತುಳಿಯೋಕ್ಕಾಗಲ್ಲ ಅನ್ನೋ ಸೀಕ್ರೆಟ್ ತಿಳ್ಕೊಬೇಕು ಹಿಡಿತನದ ಬದುಕು ಬೇಡ ಯಾರು ಸರಿ ಕೆಲವರು ವಾದ ವಿತಂಡವಾದ ಯಾರು ಸರಿ ಜನ ಸರಿದ್ರ ಮಿನಿಸ್ಟರ್ಗಳನ್ನ ಅನ್ನೋದಕ್ಕೆ ಜನ ಸರಿ ಇದರ ಯಾರೂ ಸರಿ ಇಲ್ಲ ಇವು ಕರೆಕ್ಟಾಗಿ ನಡೀತದೆ ಎಲ್ಲ ಅವನ ಮೂಲಕ್ಕೆ ಬರೋವರೆಗೂ ಯಾರೂ ಸರಿ ಇಲ್ಲ ಅಂತ ಅರ್ತಾನೆ ಅವನ ಮೂಲಕ ಬಂದ ತಕ್ಷಣ ಓ ಹೌದು ಹೌದು ಯಾ ಇದು ಸರಿ ಇಲ್ಲ ಇದು ತಪ್ಪಾಗ್ತಿದೆ ಅಂತ ಹೇಳಿದ್ರು ಅವಂದೆಲ್ಲ ಕೆಲಸಗಳು ನಡೀತಾ ಇದ್ರೆ ಯಾರೂ ಸರಿ ಇಲ್ಲ ಯಾರೂ ಸರಿ ಇಲ್ಲ ಅದರಿಂದ ನಡೀತಾ ಇರೋದು ಕರೆಕ್ಟಾಗಿದೆ ಅಂತ ಲಂಚ ಕೊಡೋನಿಗೆ ಅದಕ್ಕೆ ಸಂವಿಧಾನ ಲಂಚ ಒಂದು ತಪ್ಪು ಲಂಚ ತಗೊಳ್ಳೋ ಒಂದು ತಪ್ಪು ಅಂತ ಹೇಳಿರೋದು ಸುಮ್ಮ ಸುಮ್ಮನೆ ಅಲ್ಲ ಟ್ರ್ಯಾಪ್ ಮಾಡಿ ಜನ ಹಿಡ್ದು ಹಿಡ್ದು ಹಾಕ್ಬಿಡ್ಬೇಕು ಒಂದು ವೇಳೆ ನಮ್ಮ ದೇಶ ಸರಿ ಹೋಗ್ಬೇಕು ಅಂದರೆ ನಾವೆಲ್ಲ ನಿರಾಸಕ್ತಿ ಬೆಳೆಸ್ಕೋಬೇಕು ಏಯ್ ಸ್ವಲ್ಪ ನಮ್ಮ ಮರಿ ಮೊಮ್ಮಕ್ಕಳ ಕಾಲದವರೆಗೂ ಆಸ್ತಿಗಳೇ ಬೇಡ ನಮಗೆ ಫಸ್ಟ್ ದೇಶಾನ್ ಸರಿ ಮಾಡೋಣ ಅಂತ ಹೇಳಿ ಯಾವ ಮೋಹಕ್ಕೂ ಬೀಳೋದು ಬೇಡ ಗಾಜಿನ ಮನೆ ಕಟ್ಕೊಂಡ್ರೇ ಕಲ್ಲಿನ ಬೈ ಹಾಕೊಂಡ್ರಿ ಬೇಕಾದರೆ ಕಳ್ಳನ ಮನೆಯ ಬಾಡಿಗೆ ಮನೇಲಿರೋಣ ನಾವು ಯಾಕಂದರೆ ಅವನ ಮನೆ ಕಾಪಾಡೋಕ್ಕಾದರೂ ನಮ್ಮನ್ನು ಕಾಪಾಡ್ತಾನೆ ಅನ್ನೋದು ತಿಳ್ಕೊಳ್ಳಿ ಯಾಕಂದ್ರೆ ನೀನು ನಿನ್ನ ಪಾಪಕ್ಕೆ ಸಂಬಂಧನೇ ಇಲ್ಲ ನೀನು ಬಾಡಿಗೆ ಕಟ್ತಾ ಇರ್ತೀಯ ಅರ್ಥ ಮಾಡ್ಕೊಳ್ಳಿ ನೀನು ಅವನು ಮಾಡಿರೋ ಪಾಪಕ್ಕೆ ಅವನು ಅನುಭವಿಸ್ತಾ ಇರ್ತಾನೆ ನೀವು ನಿಮ್ಮದೇ ಆದ ಪಾಪದ ಒಂದು ಕೋಟೆ ಕಟ್ಕೋಬೇಡಿ ದೇವಗಿರಿ ಕೋಟೆ ಇವತ್ತಿಗೂ ಪ್ರಪಂಚದಲ್ಲಿ ಯಾರೂ ಬೇಧಿಸೋಕಾಗಲ್ಲ ಅಂತ ಕೋಟೆನ ಬೇಧಿಸಿದ್ದೆ ಯಾವುದು ಹೇಳಿ ಉಪ್ಪು ನೀವು ದೇವಗಿರಿ ಕೋಟೆ ಔರಂಗಾಬಾದಲ್ಲಿ ನೋಡಿ ಪ್ರಪಂಚದಲ್ಲೇ ಯಾವ ಪಿಚ್ಚರ್ಲು ತೋರ್ಸೋಕ್ಕಾಗಲ್ಲ ಅಂತಹ ಭಯಂಕರ ಕೋಟೆ ಅದು ಕಲ್ಲುಗಳಿಗೆ ಜೋಡಿಸಿ ಮಾಡಿದ್ದಿಲ್ಲ ಕಲ್ಲನ್ನು ಕೆತ್ತಿ ಕೆತ್ತಿ ಮಾಡಿರೋ ಕೋಟೆ ಆ ಕೋಟೆಯನ್ನು ಜಯಿಸಿದ್ದು ಹೆಂಗೆ ಗೊತ್ತಾ ಮೊಹಮ್ಮದ್ ಇವನು ಹುಚ್ಚುದೊರೆ ತೊಗಲಕ್ಕ ಒಳಗಡೆ ಉಪ್ಪು ಆರು ತಿಂಗಳು ಉಪ್ಪು ಸರಬರಾಜು ನಿಲ್ಲಿಸ್ಬಿಟ್ಟ ಒಳಗಡೆ ಇರೋರು ಉಪ್ಪಿಲ್ಲದೆ ಬಂದು ಸರೆಂಡರ್ ಆಗಿಬಿಡ್ತಾರೆ ಕೋಟೆ ಗಟ್ಟಿ ಇದ್ದೇನು ಪ್ರಯೋಜನ ನಾವು ಗಟ್ಟಿ ಇರಬೇಕು ಆದ್ದರಿಂದ ಸತ್ಯ ಅನ್ನೋದ್ರಲ್ಲಿ ಬದುಕಬೇಕು ಅಂದರೆ ಆಸ್ತಿಗಳು ಇಲ್ಲದೆ ಆಸ್ತೆಯಿಂದ ಬದುಕಬೇಕು ಆಸ್ತಿ ಅಂದರೆ ನಂಬಿಕೆಯಿಂದ ಎಲ್ಲ ಸುಖಗಳು ಪಡಬೇಕು ನೀವು ಇವಾಗ ಬಾಡಿಗೆ ಮನೆ ಇಪ್ಪತ್ತು ಸಾವಿರ ಅಂತ ಇಟ್ಕೊಳ್ಳಿ ಚಿಕ್ಕದೇ ಹತ್ತು ಸಾವಿರ ಬಾಡಿಗೆ ಮನೆ ಅಂತ ಇಟ್ಕೊಳ್ಳಿ ಬಾಡಿಗೆ ಮನೆ ಹತ್ತು ಸಾವಿರ ನೀವು ಯಾವ ಮನೇಲಿರ್ತೀರೋ ಆ ಮನೆ ಬೆಲೆ ಒಂದು ಕೋಟಿ ಇರುತ್ತೆ ಆ ಒಂದು ಕೋಟಿಗೆ ತಿಂಗಳಿಗೆ ಹತ್ತು ಒಂದು ಲಕ್ಷ ಇನ್ಸ್ಟಾಲ್ಮೆಂಟ್ ಕಟ್ಟಬೇಕು ಬ್ಯಾಂಕ್ಗೆ ಅದರಲ್ಲಿ ಐವತ್ತು ಸಾವಿರ ಅಸಲಿಗೆ ಐವತ್ತು ಸಾವಿರ ಇದಕ್ಕೆ ಬಡ್ಡಿಗೆ ಹೀಗೆ ಬಡ್ಡಿಗೆ ಐವತ್ತು ಸಾವಿರ ಹಸುಲುಗಡ್ ಐವತ್ತು ಸಾವಿರ ಅಂದರೆ ಹಸುಲು ಹೋಗ್ತಾರ್ದು ನಿಂದು ಐವತ್ತು ಸಾವಿರ ಅಷ್ಟೇ ಇನ್ನು ಐವತ್ತು ಸಾವಿರ ಬಾಡಿಗೆ ಥರ ಕಟ್ತಾ ಇದೆಯಾ ಮನೆಗೆ ಅದೇ ಬಾಡಿಗೆ ಮನೆಗೆ ಹತ್ತು ಸಾವಿರ ಕಟ್ಬಿಟ್ಟು ನೀನು ಬಾಡಿಗೆ ಗೆದ್ದು ಇನ್ನು ನಲ್ವತ್ತು ಸಾವಿರ ಉಳಿತಾಯ ಮಾಡ್ಕೊಬೋದಲ್ಲ ಕಡೆಗೆ ನಿನ್ನತ್ರ ಪೂರ್ಣ ಹಣ ಮೇಲೆ ಲೋನ್ ಇಲ್ಲದೆ ಯಾವುದಾರು ಮನೆ ತೊಗೋಬೋದಿಲ್ಲ ಮನೆ ತಗೊಳ್ತಿದ್ರು ಪರ ಇಲ್ಲ ಆ ರಾಯಲ್ ಲೈಫ್ ಅನ್ಬವಿಸಿದೆಯಲ್ಲ ಅದು ಮನೆ ಇನ್ನು ಇಪ್ಪತ್ತು ವರ್ಷ ಬೇಡ್ರಿ ಹತ್ತು ವರ್ಷ ನೋಡಿ ಈ ಟೆಕ್ನಾಲಜಿನೇ ಒಟ್ಟೋಗುತ್ತೆ ಈ ಸಿಮೆಂಟು ಈಟ್ಟಿಗೆ ಈ ಟೆಕ್ನಾಲಜಿನೇ ಒಟ್ಟೋಗುತ್ತೆ ಅಲ್ಯೂಮಿನಿಯಂ ಬೇಸ್ ಟೆಕ್ನಾಲಜಿ ಬರ್ತಾ ಇದೆ ಬೇಕಾದ್ರೆ ನೀವು ಹೊಸ ಸೈಟ್ ತೊಗೊಂಡು ಇದೇ ಮನೆನ ಅಲ್ಲಿಗೆ ಶಿಫ್ಟ್ ಮಾಡಿಬಿಡ್ಬೋದು ಅರ್ಥಕ್ಕೆ ಬೇಕಾದರೂ ಬೀಳಲ್ಲ ಭೂಕಂಪ ಆದರೂ ಬೀಳಲ್ಲ ಜಾಪನೀಸ್ ಟೆಕ್ನಾಲಜಿ ಇವಾಗ ಅಂಥದ್ದೇ ಒಂದು ಕಂಪ್ನಿಗೆ ಕೆಲಸ ಮಾಡ್ತಾಯಿದೆ ನಾ ಹೊರಹತ್ರ ಅವರಿಗೆ ವೇದಿಕ್ ವಾಸ್ತು ಕಲಿಸ್ತಾ ಇದ್ದೀನಿ ವೇದಿಕ್ ಟೆಕ್ನಾಲಜಿ ಕನ್ಸ್ಟ್ರಕ್ಷನಲ್ ಟೆಕ್ನಾಲಜಿ ವಾಸ್ತು ಅಂದರೆ ಮತ್ತೆ ಅದನ್ನು ನೀವು ಅಪಾರ್ಥ ಮಾಡ್ಕೋಬೇಡಿ ಮನುಷ್ಯಾಲಯ ಚಂದ್ರಿಕಾ ಅಂತ ಒಂದು ಪುಸ್ತಕ ಇದೆ ನಮ್ಮದು ಆ ಪುಸ್ತಕ ಹೇಗೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಇದೆ ಅದರಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಕಾರ್ಪೆಂಟ್ರಿ ವಿಥೌಟ್ ನೈಲ್ಸ್ ಮಾಡೋದು ನಮ್ಮವರು ಕಂಡಿಡಿದ್ರು ಹಿಂದಿನ ಕಾಲದಲ್ಲಿ ವಿತೌಟ್ ನೈಲ್ಸ್ ಕಪ್ ಕಪ್ ಕಟ್ಟಿಗೆ ಕಟ್ಟಿಗೆನ ಹಿಡಿದಿಟ್ಕೊಂಡು ವರ್ಷಗಟ್ಟಲೆ ಸಾ ನೂರಾರು ವರ್ಷ ಆದರೆ ಏನೂ ಆಗೋಲ್ಲ ಆ ರೀತಿ ಹಿಡಿದಿಟ್ಕೊಳ್ಳೋಂಥ ಟೆಕ್ನಾಲಜಿ ಇದೆ ನಮ್ಮಲ್ಲಿ ಮೈಮತಂ ಮಾನಸಾರಂ ಸಮರಾಂಗಣ ಸೂತ್ರಧಾರ ಮನುಷ್ಯಾಲಯ ಚಂದ್ರಿಕಾ ಹರಿವಂಶಿ ಎಲ್ಲ ಗ್ರಂಥಗಳು ಇವನ್ನೆಲ್ಲ ಹೇಳುತ್ತೆ ಅಂಥ ಜರ್ಮನ್ ಕಂಪನಿಗೆ ನೋಡ್ತಾಯಿದ್ರೆ ಅವ್ರ ಹತ್ರ ಗಾಬರಿ ಆಗೋಯ್ತು ಇಷ್ಟೆಲ್ಲ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡ್ತಾ ಇರಲ್ಲ ಜನ ಮುಂದೆ ಏನಾಗ್ಬೋದು ಈ ಹೊಸ ಟೆಕ್ನಾಲಜಿ ಬಂದಾಗ ಅಂತ ಅನ್ನಿಸ್ತು ಅದು ಬಿಡಿ ಇನ್ನು ಸ್ವಲ್ಪ ದಿವಸಕ್ಕೆ ಟೆಸ್ಲಾ ಅಂತ ಒಂದು ಕಾರ್ ಬರ್ತಾ ಇದೆ ಅಮೇರಿಕಾದಲ್ಲಿ ಅದು ಬಂದುಬಿಟ್ಟಿದೆ ಅಲ್ಲಿ ಇನ್ನೂ ಚೆನ್ನಾಗಿ ವಿತೌಟ್ ಡ್ರೈವರ್ ಬರುತ್ತದು ಅದಕ್ಕೆ ರೋಡ್ಸು ಚೆನ್ನಾಗಿರ್ಬೇಕು ಅದು ಬೇರೆ ಆದರೆ ಆ ಕಾರುಗಳು ಸೂರ್ಯನಿಂದ ಓಡುತ್ತೆ ಎಲೆಕ್ಟ್ರಿಸಿಟಿಯಿಂದ ಓಡುತ್ತೆ ಪೆಟ್ರೋಲ್ ಇಲ್ಲದೆ ಓಡುತ್ತೆ ಅವಾಗ ನೀವು ಕೋಟಿಗಟ್ಟಲೆ ಏನು ಒಬ್ಬೊಬ್ಬ ಮನೆ ಮುಂದೆ ಒಂದೊಂದು ಕೋಟಿ ಎರಡೆರಡು ಕೋಟಿ ಕಾರುಗಳು ಮೂರು ಮೂರು ಕೋಟಿ ಒಂದೊಂದು ಬೆಲೆ ಕ ಬರೋ ಪೆಟ್ರೋಲ್ ಕಾರುಗಳು ಉಸ್ ಅಂದರೆ ಒಂದು ಸಲ ಅಂತ ಎಕ್ಸಲ್ರೇಟರ್ ಹೊತ್ತಿದ್ರೆ ಎರಡು ಲೀಟರ್ ಪೆಟ್ರೋಲ್ ಇರುತ್ತೆ ಅಂಥ ಕಾರುಗಳು ನಿಲ್ಲಿಸ್ಕೊಂಡಿದ್ದಾರೆ ಅವ್ರಿಗೆಲ್ಲ ಎಷ್ಟು ವೇಸ್ಟ್ ಮನೆ ಮುಂದೆ ಇರೋ ಎಲ್ಲ ಕಾರುಗಳು ಜಂಕ್ ಆಗಿಬಿಡುತ್ತೆ ಅಂಥ ಟೆಕ್ನಾಲಜಿ ಬರ್ತಾ ಇದೆ ಇನ್ನು ನಿಮ್ಮ ನೀವು ಎಲ್ಲ ಕಣ್ಣು ಮುಂದೆ ನೋಡ್ಬೋದು ಏರ್ ಟ್ರಾಫಿಕ್ ಆಗುತ್ತೆ ಏರ್ ಟ್ರಾಫಿಕ್ ಅಂದರೆ ಈ ಆಕಾಶದಲ್ಲಿ ಕೂಡ ಟ್ರಾಫಿಕ್ ಆಗುತ್ತೆ ಆಕಾಶದಲ್ಲಿ ಸ್ವಲ್ಪ ಹೈ ಲೆವೆಲ್ಸಲ್ಲಿ ಎಲೆಕ್ಟ್ರಿಕ್ ಪೋಲ್ಸ್ಗಿಂತ ಸ್ವಲ್ಪ ಇನ್ನೂ ಎತ್ತರದಲ್ಲಿ ಓಡಾಡ್ಕೊಂಡು ಹೋಗ್ತೀರಿ ನೀವೆಲ್ಲ ಇಂಥ ಸಂದರ್ಭ ಈ ಪ್ರೆಸೆಂಟಲ್ಲಿ ಬದುಕ್ರಿ ಪ್ರೆಸೆಂಟಲ್ಲಿ ಬದುಕಿ ಈವಾಗಲೇ ಎಷ್ಟು ಮನೆಗಳು ಖಾಲಿ ಇದೆ ಬೆಂಗಳೂರಲ್ಲಿ ಹೊಸ ಮನೆ ಕಾಲು ಕಟ್ಟುವಂಥ ಆಲೋಚನೆ ಯಾಕೆ ಕೂಡಿಡಿ ಯಾರ ಹತ್ರ ಹಣ ಇದೆಯೋ ಅವನೇ ದೊಡ್ಡಪ್ಪ ಹೇಳ್ತಾ ಇದ್ದೀನಿ ಬ್ಯಾಂಕಲ್ಲಿ ಯಾರತ್ರ ಹಣ ಇದ್ದರೆ ಅವನೇ ದೊಡ್ಡಪ್ಪ ಯಾರ ಹತ್ರ ಆಸ್ತಿ ಇದೆಯಾ ಅವರೆಲ್ಲ ಯಾಕಂದರೆ ಅರ್ಧ ರಾತ್ರಿ ಹಣ ಬೇಕು ಅಂದರೆ ಎ ಟಿ ಎಮ್ ಕೊಡುತ್ತೆ ನಿಮಗೆ ಆ ಮನೆ ಮಾರಾಟ ಆಗದೆ ಆರಾರು ತಿಂಗಳಿಂದ ದೇಶ ವಿದೇಶಗಳಲ್ಲಿ ಜನ ವಿಲವಿಲ್ಲ ಒದ್ದಾಡ್ತಾ ಇದ್ದಾರೆ ಎಷ್ಟು ಸಿಕ್ಕಿದ್ರೆ ಸಾಕು ಕೊಡೋಕೆ ರೆಡಿ ಇದ್ದರೂ ತಗೊಳ್ಳೋರಿಲ್ಲ ನಿಮ್ಮ ಮನೆಗೆ ಬಂದ ಬಾಡಿಗೆದಾರ ಮನೆ ಇಲ್ಲಿ ಒಂದು ಮನೆಗೆ ಕರೆದಿದ್ರೆ ಏನು ಮಾಡೋದು ಮನೆ ಮಾರಾಟ ಆಗ್ತಿಲ್ಲ ಅಂತ ಅರ್ಧ ರೇಟಿಗೆ ಕೊಡಕ್ಕೆ ತಯಾರಿದ್ರು ಯಾಕೆಂದರೆ ಆ ಮನೇಲಿ ಯಾರೋ ಮಾಡಲ್ ಬಂದು ಇದ್ದು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾಳೆ ಪಕ್ಕದ ಮನೆಯವರೇನೋ ಭಯ ಬಿದ್ದಿದ್ದಾರೆ ಪಾಪ ಆ ಭಯಕ್ಕೆ ಪಕ್ಕದ ಮನೆಯವರೇ ಮನೆ ಬಿಟ್ಟು ಹೋಗಿದ್ದಾರೆ ಇನ್ನು ಈ ಮನೆಯನ್ನು ತೊಗೊಳೋರು ಯಾರು ಇಂಥ ಕಾನ್ಸಿಕ್ ನೀವೆಷ್ಟಿದ್ದೀರೋ ಅಷ್ಟು ಮನೆ ಕಟ್ಕೊಳ್ರಿ ಬಾಡಿಗೆ ಬರಬೇಕಲ್ಲ ನಿಮಗೆ ಓ ಮೇಲುಗಡೆ ನಾಲ್ಕು ಮನೆ ಕೆಳಗಡೆ ಐದು ಮನೆ ಹಿಂದ್ಗಡೆ ಮೂರು ಮನೆ ಬಾಡಿಗೆ ಬಂದರೆ ನಮ್ಮ ಜೀವನ ನಡೆದು ಬಿಡುತ್ತಲ್ಲ ಏಯ್ ನೀವು ಚಾಪೆ ಕೆಳಗೆ ತೂರಿದ್ರೆ ದೇವ್ರ ರಂಗೋಲೆ ಕೆಳಗೆ ತೂರ್ತಾರೆ ಅದರ ಅಪ್ಪನಂಥ ಕಷ್ಟ ನೋವುಗಳು ಕಸ ಕೊಡ್ತಾರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮನೆ ಕಟ್ಕೊಳ್ರಿ ಮಿತಿ ಮೀರಿ ಮಾಡೋಕ್ಕೋದ್ರೆ ದುಃಖ ಪಡ್ತೀವಪ್ಪ ನಾವು ಇಂಥ ಆಲೋಚನೆ ದೇವ್ರ ಅಣೆಗೂ ನೀವು ಬಂದು ನೋಡಲಿ ನೀವು ವ್ಯೂ ಮಾಡಲಿ ಅಂತ ಹೇಳ್ತಾ ಇಲ್ಲ ಇದನ್ನು ಉಕ್ಕುವ ಹಾಲು ಅಂತ ನಮ್ಮಲ್ಲಿ ಭಾವ ನಮ್ಮದು ಪೇಜು ನಮ್ಮ ಭಾವನೆಗಳನ್ನು ನಾನು ಹೆಂಗೆ ಕೆಟ್ಟದ್ದು ಹೇಳ್ಕೊಡ್ತಿಲ್ಲ ಬ್ಯಾಡ್ ಅಭ್ಯ ಕೆಟ್ಟ ಅಭ್ಯಾಸಗಳು ಕೆಟ್ಟ ಚಟಗಳು ಹೇಳ್ಕೊಳ್ತಿಲ್ಲ ಈ ದೇಶದಲ್ಲಿ ಕೆಟ್ಟ ಚಟ ಮಾಡ್ರೋ ಅಂತ ಹೇಳೋದಕ್ಕೆ ಕೋಟ್ಯಂತರ ರೂಪಾಯಿ ಸಂಭಾವನೆ ಸಿಗುತ್ತೆ ಕೆಟ್ಟ ಚಟ ಮಾಡಬೇಡ್ರೋ ಕೆಟ್ಟ ಚಟ ಮಾಡೋರ ಮಾತು ಕೇಳಬೇಡ್ರೋ ಅಂದರೆ ಅವರಿಗೆ ಹೆಣ್ಣು ನಿಂದನೆ ಸಿಗುತ್ತೆ ಅಂಥ ಪರಿಸ್ಥಿತಿ ಬಂದಿದೆ ನಮ್ಮ ದೇಶದಲ್ಲಿ ಪೊಲೀಸ್ ಕೂಡ ಇನ್ನೂ ಸರಿಯಾಗಿ ರೆಸ್ಪಾಂಡ್ ಮಾಡದಿರೋಂಥ ಪರಿಸ್ಥಿತಿ ಬಂದಿದೆ ಆಹುರಾತ್ರನಿಗೆ ಏನು ಕೆ ಚಟ್ಟ ಮಾಡಬೇಡಿ ಅಂತ ಹೇಳಿದ್ದಕ್ಕೆ ಕೆಟ್ಟ ಚಟ ಮಾಡ್ರೋ ಅನ್ನೋನಿಗೆ ಫುಲ್ ಪ್ರೊಟೆಕ್ಷನ್ ಹೆಂಗಿದೆ ಪರಿಸ್ಥಿತಿ ನೋಡಿ ಯಾವ ಆರಕ್ಷಕರು ರೋಡಲ್ಲಿ ಆಗ್ತಾ ಇರೋ ಜೂಜು ಆಟಗಾರರನ್ನು ಹಿಡ್ಕೊಂಬಂದು ಅವ್ರ ಮೇಲೊಂದು ಕೇಸ್ ಹಾಕಿ ಇದ್ದಾರೋ ಆ ಆರಕ್ಷಕರು ಜೂಜ್ ಆಡು ಹೇಳೋರನ್ನ ರಕ್ಷಣೆ ಮಾಡುವಂಥ ಪರಿಸ್ಥಿತಿ ಬಂದಿದೆ ಇಂಥವ್ರ ಮಾತು ಕೇಳಿ ಜೂಜ್ ಆಡಬೇಡ್ರೋ ಅಂದರೆ ಯಾಕಪ್ಪ ನಿಂದೆಲ್ಲ ನೋಡ್ತಾ ಇದ್ದೀವಿ ನೀನು ಯಾಕೆ ಹಂಗೆ ಬರದೆ ಅದಕ್ಕೆ ಅವ್ರ ಮನೆಗೆ ನುಗ್ಗಿದ್ರು ಅನ್ನೋ ಲೆವೆಲ್ಗೆ ಅನ್ನಿಸ್ಕೋಬೇಕಾಗಿದೆ ಪ್ಲೇಯರ್ ಆಗಬೇಕು ಹೋರಾಟ ಅನ್ನೋದು ಸುಖ ಕೊಡುತ್ತೋ ಹೋರಾಟ ಅನ್ನೋದು ಸುಖ ಕೊಡೋದು ಇದು ಒಬ್ಬ ಚೆಸ್ ಪ್ಲೇಯರ್ಗೆ ಗೊತ್ತು ಒಬ್ಬ ನಾವು ಆಟಗಾರರಾಗಿದ್ದರೆ ಯಾವುದೇ ಒಂದು ಸ್ಪೋರ್ಟ್ಸಲ್ಲಿದ್ದರೆ ಹೋರಾಟ ಅನ್ನೋದು ಅವನಿಗೆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಥರ ಆಗುತ್ತೆ ಇನ್ನು ನೋಡಿ ಬಯಲಾಗುತ್ತೆ ಒಂದೊಂದು ಗಿಡಕ್ಕೆ ನಲವತ್ತೆರಡು ಅಕೌಂಟ್ ಕೊಡುವಾಗ ಬಯಲಾಗುತ್ತೆ ಹೀಗೆ ಏನು ಲೆಕ್ಕ ಕೊಡಬೇಕು ಆಸ್ತಿಗಳ ಕಟ್ಟಿ ಆ ಆಸ್ತಿಗಳಲ್ಲಿ ಬಗ್ಗಿ ನೋಡೋಕ್ಕಾಗ್ತಿಲ್ಲ ಆಶಾರಾಮ್ ಬಾಬುಗೆ ಇವತ್ತು ಮನೆ ಬೆಂಗಳೂರಲ್ಲಿ ಒಂದೊಂದು ಆಸ್ತಿ ಇದೆಯಂತೆ ಮಾರಾಟ ಇಲ್ಲ ಅದು ಬಿಡು ಅವನು ಜೈಲಲ್ಲಿದ್ದಾನೆ ಜೈಲು ಸುಖ ಅನುಭವಿಸ್ತಾ ಇದ್ದಾನೆ ಅವನಿಗೆ ಔಟ್ಸೈಡ್ ಮಾಸ್ತಿ ಇದ್ದೇನು ಪ್ರಯೋಜನ ಇದು ಈ ಆಧ್ಯಾತ್ಮ ಅರ್ಥವನ್ನು ನಿಜವಾದ ಆಧ್ಯಾತ್ಮಿ ಎಲ್ಲ ಆಧ್ಯಾತ್ಮ ಹೇಳಿದವರೇ ಸಿಕ್ಕಾಕೊತ ಇದ್ದಾರೆ ಕೃಷ್ಣ ತುಂಬ ಚೆನ್ನಾಗಿ ಹೇಳ್ತಾನೆ ಯಾವನರ್ಥ ಅರ್ಥ ಉದಪಾನೆ ಸರ್ವತಃ ಸಂಪ್ಲುತ್ತೋದಕ್ಕೆ ತವಾನ್ ಸರ್ವೇಶು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ ಅಂತ ಎಲ್ಲ ವೇದಗಳನ್ನು ಅರ್ತು ಕರ್ತಲಾ ಮಾಡಿಕೊಂಡಿರೋ ಬ್ರಾಹ್ಮಣ ಬ್ರಾಹ್ಮಣ ಅಂದರೆ ಕುಲದಲ್ಲಿ ಹೇಳ್ತಿಲ್ಲ ನಾನು ಮತ್ತೆ ಅದನ್ನು ಅಪಾರ್ಥ ಮಾಡ್ಕೊಬಿಡಿ ಜ್ಞಾನಿ ಎಲ್ಲ ವೇದಗಳನ್ನು ಎಲ್ಲ ಧರ್ಮಗಳ ಗ್ರಂಥಗಳನ್ನು ಓದಿ ಬೈಹಾರ್ಟ್ ಮಾಡಿಕೊಂಡಿರೋ ವ್ಯಕ್ತಿ ಅನುಭವಿಸದೆ ನಡೆದೆ ನಡೆಯದೆ ನುಡಿಯುವವನು ಏನೂ ಓದದೆ ಏನೂ ಓದದೆ ಈ ಪರಮಸತ್ಯವನ್ನು ಆರುತ್ತಿರುವವನ ಮುಂದೆ ಹೆಂಗೆ ಅಂದರೆ ಸಮುದ್ರದ ಮುಂದೆ ಒಂದು ಚಿಕ್ಕ ಕೊಚ್ಚೆ ಗುಂಡಿ ಇದ್ದಂಗಂತೆ ನಮ್ಮ ದೇಶದ ಅನೇಕ ಮುನಿಗಳು ಮುನಿ ನಾಮ್ ಕಪಿಲಾ ಮುನಿಹಿ ಅಂತ ಅನೇಕ ಮುನಿಗಳು ಏನೂ ಗೊತ್ತಿಲ್ಲ ಅವರು ಗೀತೆ ಓದಿಲ್ಲ ಭಗವದ್ಗೀತೆ ಓದಿಲ್ಲ ಯಾವ ಧರ್ಮ ಗ್ರಂಥ ಓದಿಲ್ಲ ಆದರೆ ಅವರು ಸಂತರಾಗಿ ಮೆರೆದು ಬಿಟ್ಟರು ಹರಿದೋಗಿರೋ ಬಟ್ಟೆ ಹಾಕ್ಕೊಂಡ್ರು ಭಿಕ್ಷೆ ಬೇಡ್ಕೊಂಡು ಯಾವುದೋ ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ನಾಯಿಗಳಿಗೆ ಹಾಕ್ಬಿಟ್ಟು ಬಿಕ್ಕ ತಿಂದುಬಿಟ್ಟು ಬದುಕಿದ್ರು ಇವತ್ತು ಅವ್ರ ಮೂರ್ತಿಗಳ ಮುಂದೆ ವೇದ ಪಾರಾಯಣ ಮಾಡ್ಕೊಂಡು ಬದುಕಬೇಕಾಗಿದೆ ವೇದ ಗೊತ್ತಿರೋರು ರೀ ವೇದ ಓದಿ ಅದನ್ನು ಅನುಭವಿಸಿ ಅರ್ಥ ಮಾಡ್ಕೊಳ್ಳಿ ಎಲ್ಲವನ್ನು ಅಪಾರ್ಥ ಮಾಡ್ಕೊಳ್ಳೋದು ಬಿಟ್ಬಿಡಿ ಇಲ್ಲಾಂದರೆ ಆ ಸಂಡಚೂಡನ್ ಅಂತ ಅವ್ರು ಬಂದು ಅರ್ಥ ಮಾಡಿಸ್ಬಿಡ್ತಾರಂತೆ ಅರ್ಥ ಮಾಡಿಸ್ಬಿಡ್ತಾರೆ ಅಂದರೆ ಇನ್ನು ಆಯ್ತು ನಿನ್ನ ಕತೆ ಅಂತ ಅವನ ಕತೆ ಮತ್ತೆ ಅದನ್ನು ಸಮರ್ಥಿಸ್ಕೊಳ್ಳೋದು ಅರ್ಥ ಮಾಡಿಸ್ಬಿಡ್ತೀನಿ ಅಂದರೆ ಅರ್ಥ ಅಂತ ಕಾಲ್ಗೆ ಹಾಕಿದ್ರೆ ಕೈಗೆ ಹಾಕೋದು ಕೈಗೆ ಹಾಕಿದ್ರೆ ಕಾಲ್ಗೆ ಹಾಕೋದು ನಿನ್ನ ಅವನತಿ ಏನಾದರೂ ಆದರೆ ಚಟನಟನೆ ಅದು ನಿನ್ನ ನಿನ್ನ ಈ ಮೊಂಡು ಹೆಣ್ಣನಿಂದ ಕನ್ ಚಂಡನರ್ದ ನಪುಂಸಕ ನಿರ್ಲಿಂಗಿಗಳಿಂದನೇ ನಿನ್ನ ಪತನ ಆಗತ್ತೆ ನೋಡು ನಿನ್ನ ಕಡೆಯವರಿಂದನೇ ಒಬ್ಬ ಬುದ್ಧಿವಂತನನ್ನಾದರೂ ನೀನು ಇಟ್ಕೊಂಡಿದ್ರೆ ನಿನ್ನದು ಈ ದುರ್ಗತಿ ಬರ್ತಿರ್ಲಿಲ್ವೋ ಥೂ ಯಾವ ಚಿತ್ರ ಹೇಳ್ಕೊಡ್ತು ನಿನಗೆ ಇಷ್ಟು ಚಿತ್ರಗಳಲ್ಲಿ ಹೀರೋ ಆಗಿ ಮಾಡಿ ಇದೇನೇನೋ ಕಲ್ತಿರೋದು ನೀನು ನಿನ್ನ ಜನ ಎದುರು ಮನುಷ್ಯನ ಹೆಣ್ಣು ಮಕ್ಕಳನ್ನ ನಿಂದಿಸ್ತಾ ಇದ್ರೆ ಅದು ಹೆಂಗೋ ನೋಡ್ಕೊಂಡು ಕೂತ್ಕೋತೀಯ ಪ್ರಪಂಚ ನಿನ್ನ ಹಿಡಿತದಲ್ಲಿದೆ ಅಂತ ತಿಳ್ಕೊಂಡಿದ್ದೇನೋ ಶಂಡಣ್ಣ ಮರ್ದರ ಪ್ರಚಂಡ ಶಂಡಣ್ಣ ಬಿಡೋ ಇದು ಎಲ್ಲವನ್ನು ತೆಗೆಸಿ ನಿಂತುಬಿಟ್ಟಿದ್ದಾನೆ ಅಹೋರಾತ್ರ ತನ್ನ ಮಕ್ಕಳ ತಂಟೆಗೆ ಬಂದಿದ್ದಕ್ಕೆ ಪರ್ಸನಲ್ಲೋ ಇದು ಪರ್ಸನಲ್ಲೋ ಜೂಜು ಮುಕ್ತ ಹೋರಾಟ ದೇಶಭಕ್ತಿ ಹೋರಾಟ ಆದರೂ ಹೆಣ್ಣ ನಿಂದನೆಗಳಿಗೆ ಪರ್ಸನಲ್ಲಾಗಿ ನೀಲಕಂಠನಾಗಿ ನಿಂತಿದ್ದಾನೆ ಅಹೋರಾತ್ರ ಧನ್ಯವಾದ ಅಹೋರಾತ್ರ